ಸರ್, ಈಗ ಕರ್ನಾಟಕದಲ್ಲಿ ಕಲುಷಿತ ನೀರನ್ನ ಸೇವನೆ ಮಾಡಿ ಸುಮಾರು 8 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ರಿಯಾಕ್ಷನ್ ಸರ್, ಯಾಕಂದ್ರೆ ನೀವು ಈ ಹಿಂದೆ ಖಾತೆಯನ್ನ ನಿಭಾಯಿಸಿರುವಂತವರು. ಹಾಗಾಗಿ ಕಲುಷಿತ ನೀರಿನಿಂದ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಹಲವಾರು ಘಟನೆಗಳು ನಡ್ಕೋತರ ಬಂದಿವೆ. ಕಳೆದ ಒಂದು ತಿಂಗಳ ಅವಧಿಯೊಳಗೆ 8-9 ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿವೆ. ಮುನ್ಸಿಪಾಲ್ಟಿಯವರು ಅವರು ಹೇಳೋ ಹಾಗೆ ಈ ಡ್ರೈನೇಜ್ ವಾಟರ್ ಮಿಕ್ಸ್ ಆಗಿ ಈ ಜನ ಸಾವನ್ನು ಅಪ್ಪುವಂಥ ಪ್ರಸಂಗ ಬಂತು ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನೇ ಇರಲಿ ಅದ್ರ ಬಗ್ಗೆ ವಿವರವಾಗಿ ನಾವು ತನಿಖೆ ಮಾಡಿಸೋಣ. ಆದರೆ ಏತನ್ಮಧ್ಯೆ ಆ ಭಾಗದ ಮಾನ್ಯ ತಂಗಡಿಗೆಯವರು ಸಚಿವರು ಇದ್ರ ಬಗ್ಗೆ ಈಗಾಗಲೇ ಸಭೆ ಮಾಡಿದ್ದಾರೆ, ಹಾಗೂ ಎಲ್ಲೆಲ್ಲಿ ಈ ಕಲುಷಿತ ನೀರಿನಿಂದ ಈ ಅನಾಹುತಗಳಾಗ್ತಾ ಇವೆ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕ್ತೀವಿ ಅನ್ನೋದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಪ್ರಕರಣಗಳು ಶಹರ ಪ್ರದೇಶದಲ್ಲಿ, ಅದರಲ್ಲೂ ಈ ಡ್ರೈನೇಜ್ ವಾಟರ್ ಪಾಸ್ ಆಗುವಲ್ಲಿ ನಮ್ಮ ಡ್ರಿಂಕಿಂಗ್ ವಾಟರ್ ಪೈಪ್ಲೈನ್ ಏನಿರುತ್ತೆ ಅಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು, ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜಿಲ್ಲಾಧಿಕಾರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಎಲ್ಲಿ ಅವುಗಡೆ ನಡಿಬೋದು ಅಥವಾ ಈ ರೀತಿಯಾಗಿರ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂಥೇಳಿ ಗಮನಕ್ಕೆ ಬರ್ತೋ ತಕ್ಷಣ ಆರೋಗ್ಯ ಇಲಾಖೆಯವರು ಸಹಿತ ಗಮನ ಹರಿಸಿ ಅಲ್ಲಿ ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕಾಗಿ ಸೂಕ್ತ ಸೂಚನೆಯನ್ನು ಕೊಡ್ತೀವಿ. ಸರ್, ಗದಗ ಸಂಬಂಧಪಟ್ಟಾಗಿ ಹೇಳೋದು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಇಲ್ಲ ಇಲ್ಲ ಸರ್. ಇನ್ನೊಂದು, ಈಗ ಕರ್ನಾಟಕದಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ, ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು, ಯಾಕಂದ್ರೆ ಬಹಳಷ್ಟು ಕಡೆಗೆ ಇನ್ನೂ ಅಂಥದ್ದು ಹಾಹಾಕಾರ ಎಲ್ಲೂ ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸದ್ಯ ಇಲ್ಲ. ಈಗ ಸದ್ಯ ಕುಡಿಯುವ ನೀರನ್ನ ಲಭ್ಯಗೊಳಿಸೋದ್ರ ಸಲುವಾಗಿ ಕೊರತೆ ಎದ್ದು ಕಾಣ್ತಾ ಇಲ್ಲ. ಒಂದು ವೇಳೆ ಆ ಕೊರತೆ ಎದ್ದು ಕಂಡ ತಕ್ಷಣ ಏನು ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಯಾಕಂದರೆ ಮಂಗಳೂರು ಯೂನಿವರ್ಸಿಟಿನಲ್ಲಿ ಕುಡಿಯೋಕೆ ನೀರಿಲ್ಲ ಅಂತ ಸ್ಟೂಡೆಂಟ್ಸ್ಗಳಿಗೆ ರಜಾ ಕೊಟ್ಟಿದ್ದಾರೆ. ಅಲ್ಲ ನೋಡಿ, ಪ್ರಸಂಗಗಳು ತುಂಬ ಕಡೆ ನಡೆದಿದೆ ಸರ್. ಇಲ್ಲ, ಮಂಗಳೂರು ಯೂನಿವರ್ಸಿಟಿ ಅಂತಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ಆಗಬಾರ್ದು. ಯಾಕಂದರೆ ಅಲ್ಲಿ ಈ ಬಯಲುಸೀಮೆಯಲ್ಲಿದ್ದಂಥ ಪ್ರಸಂಗಗಳು ಇರೋದಿಲ್ಲ. ಆದರೂ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಗೆ ಹೇಳ್ಬೋದು. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.